ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಎರಡು ಪ್ರಮುಖ ದೇವಾಲಯಗಳು ಕೊಲ್ಲೂರು ಮತ್ತು ಸುಬ್ರಹ್ಮಣ್ಯ ದೇವಸ್ಥಾನಗಳಲ್ಲಿ ನಾವು ಭೇಟಿ ಮಾಡಿದಾಗ ಅಲ್ಲಿ ಫೋರ್ಸೇಬಲಿ ಭಕ್ತರನ್ನು ಶರ್ಟ್ ಮತ್ತು ಬನಿಯನನ್ನು ಕಳಚಿ ಆ ರಷ್ಷಿನ ರಶ್ ಇರ್ತಕ್ಕಂಥ ಸರತಿ ಸಾಲಲ್ಲಿ ಮುಂದೆ ಕಳಿಸ್ತಕ್ಕಂಥ ಒಂದು ಪ್ರಕ್ರಿಯೆ ನಾನು ಗಮನಿಸಿದೆ. ನನಗೆ ತುಂಬ ಬೇಸರ ಆಯಿತು ಅದರಿಂದ, ಯಾಕಂದರೆ ಅಲ್ಲಿ ತುಂಬ ಜನ ಚರ್ಮರೋಗ ಇದ್ದವರಿದ್ದಾರೆ. ಅವರೇ ಚರ್ಮರೋಗ ಒಬ್ಬನೊಬ್ಬ ಮೈ ಟಚ್ ಮಾಡಿಕೊಂಡು ರಷ್ಯಲ್ಲಿ ಹೋಗುವಾಗ ಇನ್ನೊಬ್ಬರಿಗೆ ಸ್ಪ್ರೆಡ್ ಆಗ್ತದೆ. ಅಂಗವಿಕಲ ಇದ್ದವರಿದ್ದಾರೆ, ಗುಂಬೆನಿದ್ದವರು ಅಂಗವಿಕಲರು ಇದ್ದಾರೆ, ಅವನಿಗೆ ಮುಜುಗರ ಆಗುತ್ತೆ. ದೇವಸ್ಥಾನಕ್ಕೆ ಹೋಗೋದು ನಾವು ದೇವರನ್ನು ಎರಡು ಕೈ ಜೋಡಿಸಿ ಪ್ರಾರ್ಥನೆ ಮಾಡಲಿಕ್ಕೆ ಬಿಟ್ಟರೆ ನಮ್ಮ ಬಾಡಿ ಪ್ರದರ್ಶನಕ್ಕೆ ಅಥವಾ ನಮ್ಮ ನೇಕೆಡ್ ಬಾಡಿ ಪ್ರದರ್ಶನಕ್ಕೆ ಹೋಗುವಂಥದ್ದಲ್ಲ. ದೇವಸ್ಥಾನಕ್ಕೆ ಆ ಪೂಜೆಗೆ ಗರ್ಭಗುಡಿಗೆ ಅರ್ಚಕರು ಅಥವಾ ಪೂಜಾರಿಗಳಾಗಿ ಹೋಗ್ತಾರೆ, ಅವರು ಶರ್ಟ್ ಬಂದು ತಗೊಂಡು ಹೋಗಲಿ, ಯಾಕಂದರೆ ಗರ್ಭಗುಡಿ ಒಳಗೆ ಹೋಗರು ಅದೇ ಸಂಪ್ರದಾಯ ಇದ್ದರೆ ಮಾಡಲಿ. ಆದರೆ ಭಕ್ತಾಭಿಮಾನಿಗಳು ಹೋಗುವಂಥದ್ದು ದೇವರ ದರ್ಶನಕ್ಕೆ ಹೊರತಲ್ಲಿ ಪೂಜೆ ಮಾಡಿ ಆರತಿ ತಟ್ಟಿಕೊಂಡು ಪೂಜೆ ಮಾಡಲಿಕ್ಕೆ ಅಲ್ಲ. ನಾವು ಭಕ್ತಾದಿಗಳು ತೀರ್ಥ ಮಂಟಪಕ್ಕೆ ಹಿಂದೆ ಕೇವಲ ದರ್ಶನ ಮಾಡ್ಕೊಂಡು ಹೋಗಿಬಿಡ್ತೀವಿ. ನಮಗೆ ದೇವರ ಎದುರುಗಡೆ ನಮಗೆ ದೇವರ ದರ್ಶನಕ್ಕೆ ಸಿಗುವಂಥದ್ದು ಕೇವಲ 5 ರಿಂದ 10 ಸೆಕೆಂಡ್ ಮಾತ್ರ. ಅದಕ್ಕೆ ಶರ್ಟ್ ಗೊಂಜಿಯನ್ನು ಕಳಿಸ್ಕೊಂಡು ನಾವು ಕೈಯಲ್ಲಿ ಹಿಡ್ಕೊಂಡ್ರೆ ದೇವರನ್ನು ಹೇಗೆ ನಾವು ಈ ಮೊಘಲ್ ದೊರೆಗಳಿಗೆ ನಮಸ್ಕಾರ ಹಾಕಿದಾಗ ಹೀಗೆ ನಮಸ್ಕಾರ ಹಾಕಿ ಹೋಗಬೇಕಾ? ಎರಡು ಕೈಯಲ್ಲಿ ನಾವು ಕೈ ಮುಗಿದು ನಮಸ್ಕಾರ ಮಾಡೋದು ಬೇಡವಾ? ಒಂದು ಕೈಯಲ್ಲಿ ನಾವು ಶರ್ಟ್ ಬಂದಿಯನ್ನು ಮೊಬೈಲ್ ಪರ್ಸ್ ಇಟ್ಕೊಂಡ್ರೆ ಹೇಗೆ ನಮಸ್ಕಾರ ಮಾಡೋದು ಹೇಗೆ? ಮತ್ತು ಈ ಕುರಿತು ನಾನು ಕೊಲ್ಲೂರು ಮತ್ತು ಸುಬ್ರಹ್ಮಣ್ಯ ದೇವಸ್ಥಾನದ ಧಾರ್ಮಿಕ ದತ್ತಿ ಇಲಾಖೆಗೆ ಆ ಮಾಹಿತಿ ಹಕ್ಕಿನ ಪ್ರಕಾರ ಹಾಕಿದೆ. ಏನಾದರೂ ಸೈಂಟಿಫಿಕ್ ರೀಸನ್ ಇದ್ದರೆ ಕೊಡಿ, ಇಲ್ಲ ಧಾರ್ಮಿಕ ಆಚರಣೆ ವೈಜ್ಞಾನಿಕ ರೀಸನ್ ಇದ್ದರೆ ಕೊಡಿ, ಆದೇಶಗಳು ಇದ್ದರೆ ಕೊಡಿ, ಸರ್ಕಾರಿ ಆದೇಶ ಇದ್ದರೆ ಕೊಡಿ ಹೇಳಿದರೆ ಯಾವುದೇ ಆದೇಶ ಇಲ್ಲ ಅನ್ನುವಂಥದ್ದನ್ನು ನಮಗೆ RTI ಮುಖಾಂತರ ಮಾಹಿತಿಯನ್ನು ಕೊಟ್ಟರು. ಈ ರೀತಿ ಮಾಹಿತಿ ಕೊಟ್ಟ ಮೇಲೆ ಕೂಡ ಮತ್ತೆ ಅದನ್ನು ಯಾಕೆ ಆ ರೀತಿ ಅದನ್ನು ಪಾಲನೆ ಮಾಡ್ಕೊಂಡು ಬರಬೇಕು? ಆ ಪಾಲನೆ ಮಾಡಬಾರ್ದು ಆ ರೀತಿ ಆರ್ಡರ್ಗಳು. ಮತ್ತು ಇದು ಒಬ್ಬನ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕಸ್ಕೊಡ್ತದೆ. ಅಲ್ಲಿ ಪುರುಷರೆಲ್ಲ ಅರ್ಧ ನೇಕೆಡಾಗಿ ಬಂದಾಗ ಮಹಿಳೆಯರ ಕಾನ್ಸಂಟ್ರೇಷನ್ ದೇವರ ಮೇಲೆ ಇರಬೇಕಾ? ಇಲ್ಲ ಇವರು ಪುರುಷರು ಅರ್ಧ ಮುಖ ನೇಕೆಡಾಗಿ ಬರ್ತಾರೆ ಅಂತ ತಲೆ ತಗ್ಗಿಸ್ಕೊಂಡು ಹೋಗಬೇಕಾ? ಇಂಥ ಪ್ರಾಕ್ಟೀಸ್ ನಮ್ಮಲ್ಲಿ ಇದು ಹಿಂದೆ ನೋಡಿ ಕೆಲವರು ಹೇಳ್ಬೋದು ಇದು ಸಂಪ್ರದಾಯ ಅಂತ. ಸಂಪ್ರದಾಯ ಭಾಳಷ್ಟು ಸಂಪ್ರದಾಯಗಳು ಹಿಂದೆ ಇತ್ತು ನಮ್ಮಲ್ಲಿ. ಸತಿಸಾಗಮನ ಪದ್ಧತಿ ಇತ್ತು. ಯಾರೋ ಮನೆ ಬಡವರ ಮನೆ ಹೆಣ್ಮಕ್ಳಿಗೆ ಮುತ್ತು ಕಟ್ಟಿ ದೇವದಾಸಿ ಮಾಡಿ ಅದನ್ನು ಊರಿನ ಬೇಕಾದ ದೊಡ್ಡ ದೊಡ್ಡ ಪಟೇಲರುಗಳು ಅವರನ್ನು ಬಳಸ್ಕೊಳ್ತಕ್ಕಂಥ ಕೆಟ್ಟ ಸಂಪ್ರದಾಯ ಇತ್ತು. ದೇವಸ್ಥಾನಗಳಲ್ಲಿ ದೊಡ್ಡ ದೊಡ್ಡ ಕೋಣಗಳನ್ನು ಎತ್ತುಗಳನ್ನು ಬಲಿ ಕೊಡ್ತಕ್ಕಂಥ ಕೆಟ್ಟ ಸಂಪ್ರದಾಯ ಇತ್ತು. ಆ ಸಂಪ್ರದಾಯಗಳನ್ನು ಕಾಲಕಾಲಕ್ಕೆ ಸರ್ಕಾರವು ನಿಷೇಧ ಮಾಡಿದೆ. ಒಳ್ಳೆಯ ಜ್ಞಾನವಂತ ಮಠಾಧೀಶರು ಪೀಠಾಧಿಪತಿಗಳು ಧಾರ್ಮಿಕ ಗುರುಗಳು ಕೂಡ ಅದನ್ನು ವಿರೋಧ ಮಾಡಿ ತೆಗೆದುಹಾಕಿದ್ದಾರೆ. ಈ ಇತ್ತೀಚಿನ ಘಟನೆಗಳು ಬಿಡಿ, ಬಸವಣ್ಣ, ಅಲ್ಲಮಾಪ್ರಭು ಮತ್ತು ಇವರು ನಾರಾಯಣ ಗುರುಗಳು, ಇವರುಗಳೆಲ್ಲ ಆಯಾ ಕಾಲದಲ್ಲಿ ಇರ್ತಕ್ಕಂಥ ಧಾರ್ಮಿಕ ಅಸಮತೋಲನಗಳಿರ್ಬೋದು ಅಥವಾ ಕೆಟ್ಟ ಕಟ್ಟುಪಾಡುಗಳಿರ್ಬೋದು, ಅವುಗಳ ವಿರುದ್ಧ ಜನಜಾಗೃತಿಯನ್ನು ಮೂಡಿಸಿ ದೊಡ್ಡ ಮಟ್ಟದಲ್ಲಿ ಒಂದು ಸಾಮಾಜಿಕ ಕ್ರಾಂತಿಯನ್ನು ಆ ಕಾಲದಲ್ಲಿ ಮಾಡಿದ್ದಾರೆ. ಆ ಕಾಲದಲ್ಲಿ ಅವರಿಗೆ ಆ ಒಂದು ಬದಲಾವಣೆ ತರಲಿಕ್ಕೆ ಆ ಕಾಲದಲ್ಲಿ ಅವರನ್ನು ಭಾಳಷ್ಟು ವಿರೋಧ ಮಾಡಿ ಅವರಿಗೆ ಬೆದರಿಕೆಯನ್ನು ಭಾಳಷ್ಟು ಒತ್ತಡವನ್ನು ತಂದವರು ಇದ್ದಾರೆ. ಯಾಕಂದರೆ ಆ ಕಾಲದಲ್ಲಿ ಕೋರ್ಟು ಇರಲಿಲ್ಲ, ಪೊಲೀಸು ಇರಲಿಲ್ಲ, ಈಗಿನ ಮೀಡಿಯಾ ಕೂಡ ಇರಲಿಲ್ಲ. ಆದ್ದರಿಂದ ಇದರಲ್ಲಿ ಯಾರು ಧರ್ಮದ ವಿಚಾರವನ್ನು ತಿಳಿಸೋದಕ್ಕಿಂತ ನೋಡಿ, ಈಗ ಕೊರೋನಾ ಬಂದಾಗ ಯಾವ ದೇವಸ್ಥಾನಗಳು ಕೂಡ ಓಪನ್ ಆಗಿರಲಿಲ್ಲ, ಎಲ್ಲ ದೇವಸ್ಥಾನಗಳು ಬೀಗ ಹಾಕೊಂಡು ಇಟ್ಕೊಂಡಿದ್ವಿ. ಯಾಕೆ ಹೇಳಿದರೆ ಅಲ್ಲಿ ವೈರಸ್ಗಳು ಸ್ಪ್ರೆಡ್ ಆಗುತ್ತೆ, ಆರೋಗ್ಯದ ಪ್ರಶ್ನೆ, ಜನರ ಜೀವನದ ಪ್ರಶ್ನೆ ಅಂತೇಳಿ ಹೇಳಿ. ಆದ್ದರಿಂದ ದೇವಸ್ಥಾನಗಳಲ್ಲಿ ಜನರ ಆರೋಗ್ಯದ ಕುರಿತು ಮೊದಲು ಗಮನ ಕೊಡಬೇಕು ಬಿಟ್ಟರೆ ನಮ್ಮ ಯಾವುದೋ ಒಂದು ಅಪ್ಪನ ಟಾಲದ ಮರ ಅಂತೇಳಿ ನಾವು ಅದರಲ್ಲಿ ದೂಗು ಹಾಕ್ತೇವೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದನ್ನು ಮೊದಲಾಗಿ ಈ ಕುರಿತು ಈಗಾಗಲೇ ನಾವು ರಾಜ್ಯ ಸರ್ಕಾರದ ಧಾರ್ಮಿಕ ದತ್ತಿ ಇಲಾಖೆಯ ಕಮಿಷನರಿಗೆ ನೋಟಿಸ್ ಕೊಟ್ಟಿದ್ದೇವೆ. ಅದನ್ನು ಇಮಿಡಿಯೇಟ್ ತೆರವು ಮಾಡಬೇಕು. ನೋಡಿ, ಇಲ್ಲಿ ಇದು ಸುಬ್ರಹ್ಮಣ್ಯ ದೇವಸ್ಥಾನದ ಒಳಗಡೆ ಎಂಟ್ರೆನ್ಸಲ್ಲಿ ಶರ್ಟು ಬನಿಯನ್ ಟೋಪಿ ತೆಗೆದು ಒಳಗೆ ಪ್ರವೇಶಿಸಿ ಅಂತಕ್ಕಂಥ ಒಂದು ಬೋರ್ಡ್. ಹಾಂ, ಇದು ಇಂಥ ಕೆಲವು ಬೋರ್ಡ್ಗಳು ಇನ್ನೂ ಕೆಲವು ಇದೆ ನೋಡಿ. ಇಲ್ಲೊಂದು ಬೋರ್ಡ್ ಹಾಕಿದ್ದಾರೆ, ಹುಂಡಿಯಲ್ಲಿ ಹಾಕಿದ ಹಣ ದೇವರಿಗೆ, ಆರತಿ ತಟ್ಟೆಯಲ್ಲಿ ಹಾಕಿದ ಹಣ ಅರ್ಚಕರಿಗೆ, ಕಾಣಿಕೆ ಹಾಕುವ ಮೊದಲು ಇದು ಭಕ್ತಾದಿಗಳ ಗಮನಕ್ಕೆ. ಇದೆಲ್ಲ ಏನಿದು ಬೋರ್ಡು? ಈ ಕುರಿತು ನಾವು ಒಂದು ನೋಟಿಸ್ ಹಾಕಿದೆ, ಆರತಿ ಹುಂಡಿಯಲ್ಲಿ ಹಾಕಿದ ಹಣ ದೇವರಿಗೆ ಅಂತ, ಅಂದರೆ ದೇವರಿಗೆ ಅಂತ ಹಾಕಿದ್ದಾರೆ. ನಾನು ಹಾಗಾದ್ರೆ ಇನ್ನೊಂದು RTI ಹಾಕಿದೆ, ಒಂದು ವರ್ಷದಲ್ಲಿ ಹುಂಡಿಯಲ್ಲಿ ಬಂದಂಥ ಹಣ, ಅದನ್ನು ದೇವರು ಖರ್ಚು ಮಾಡಿದ ಹಣ ವಿಧಾನ, ಓಚರಲ್ಲಿ ದೇವರು ಸಹಿ ಸಮೇತ ಕೊಡಿ ಅಂತ. ಓಚರಲ್ಲಿ ದೇವರು ಸಹಿ ಇರಲಿಲ್ಲ, ಧಾರ್ಮಿಕ ಮತ್ತು ದತ್ತಿ ಇಲಾಖೆಯ ಇಲ್ಲಿಯವರು ಸರ್ಕಾರಿ ನಾಮನಿರ್ದೇಶಿತ ವ್ಯಕ್ತಿಯ ಸಹಿ ಇತ್ತು. ಅಂದರೆ ದೇವರ ಹೆಸರೊಳಗೆ ಜನರನ್ನು ಮೋಸ ಮಾಡ್ತಾ ಇದ್ದಾರೆ, ಇವರು ಜನರನ್ನು ದಾರಿ ತಪ್ಪಿಸ್ತಾ ಇದ್ದಾರೆ. ದೇವರನ್ನು ಹೆಸರಳ್ಕೊಂಡು ದೇವರು ಯಾರು ಹೀಗೆ ಅಂಗಿ ಶರ್ಟ್ ಬಂದಿಯನ್ನು ಖರ್ಚು ಕಳ್ಕೊಂಡು ಸರ್ಕಸ್ ಮಾಡಿ ನನ್ನ ಎದುರುಗಡೆ ಅಂತ ಯಾವ ದೇವರು ಹೇಳಲಿಲ್ಲ. ಡಬ್ಬೆಯಲ್ಲೇ ದುಡ್ಡು ಹಾಕಿ ಆರತಿ ತಟ್ಟೆಯಲ್ಲಿ ಹಾಕಬೇಡಿ ಅಂತ ಯಾವ ದೇವರು ಹೇಳಲಿಲ್ಲ. ಇದೆಲ್ಲ ವ್ಯವಸ್ಥಿತವಾಗಿ ಜನರನ್ನು ಮೋಸ ಮಾಡ್ತಕ್ಕಂಥ ದಾರಿ ತಪ್ಪಿಸ್ತಕ್ಕಂಥ ವಿಧಾನ ಇದನ್ನು. ಇಂಥ ಒಂದು ಕೆಟ್ಟ ಆಚರಣೆಗಳು ಸಂಪೂರ್ಣವಾಗಿ ನಿಲ್ಲಬೇಕು.